ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸ್ವೀಟ್ ಸ್ಟಾಲ್ ಸ್ಟೈಲಲ್ಲಿ ಯಾವ ರೀತಿ ಚಂಪಾ ಮಾಡೋದು ಅಂತ ಹಾಗೆ ಇದನ್ನು ಚಮ್ಚಮ್ ಚಮ್ ಕರೀತಾರೆ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಸಿಕ್ಕ ಸಿಕ್ಕಾಪಡೆ ಚೆನ್ನಾಗಿ ಬಂತು ಆ್ಯಂಡ್ ಈ ರೆಸಿಪಿನ ಈಗ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಸೊ ಒಬ್ಬ ನೀನು ನೋಡೋಣ ಯಾವ ರೀತಿ ಮಾಡೋದು ಈಗ ಫಸ್ಟಿಗೆ ನಾನು ಎರಡು ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ ಈಗ ಎರಡು ಲೀಟರಷ್ಟು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಎರಡು ಲೀಟರ್ ಹಾಲಿಗೆ ಪರ್ಫೆಕ್ಟಾಗಿ ನಿಮಗೆ ಹದಿನಾರು ಚಂಪಕಲಿ ಬರುತ್ತೆ ಸೊ ಒಂದು ಲೀಟರ್ ಹಾಲಿಗೆ ಎಂಟು ಚಂಪಾಕಲಿ ಬರುತ್ತೆ ಸೊ ಇದನ್ನು ನಾನು ಇದನ್ನು ಪಾಕೆಟ್ ಹಾಲೇ ತೊಗೊಂಡಿದ್ದೀನಿ ನಂದಿನಿದು ಸ್ಪೆಷಲ್ ತೊಗೊಂಡಿದ್ದೀನಿ ಸ್ವಲ್ಪ ಫ್ಯಾಟ್ಲೆಸ್ ಆದರೆ ಚೆನ್ನಾಗಿರುತ್ತೆ ಇದಕ್ಕೆ ಸೊ ಇದನ್ನು ಈಗ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಸೊ ಈಗ ಹಾಲು ಉಕ್ಕಿ ಬರ ಬರ್ತಾ ಇದೆ ಆ್ಯಂಡ್ ಇದು ಈಗ ಇದನ್ನು ಹಾಲನ್ನ ಒಡ್ಕೊ ಓಡಿಸ್ಕೋಬೇಕಲ್ಲ ಸೊ ಅದಕ್ಕೆ ನಾನು ಇಲ್ಲಿ ನಿಂಬೆಹಣ್ಣಿನ ಜ್ಯೂಸನ್ನ ತೊಗೊಂಡಿದ್ದೀನಿ ಎಲ್ಸ್ ನೀವು ವೆನಿಗರ್ನೂ ಯೂಸ್ ಮಾಡ್ಕೊಬೋದು ಹಾಲು ಒಡ್ಕೊಳೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿಕೊಂಡು ನಿಂಬೆಹಣ್ಣು ಆಗಿರ್ಬೋದು ಹಾಗೆ ವೆನಿಗರ್ ಆಗಿರ್ಬೋದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಡೈಲ್ಯೂಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾ ತಿರುಗಿಸ್ತಾ ಇದ್ರೆ ಸೊ ಹಾಲು ಚೆನ್ನಾಗಿ ಓಡ್ಕೊಳುತ್ತೆ ಇಲ್ಲಿ ಪನ್ನೀರ್ ಸಪ್ರೇಟ್ ಆಗಬೇಕು ನೀರು ಹಾಲಲ್ಲಿರೋ ನೀರು ಸಪ್ರೇಟ್ ಆಗಬೇಕು ಆ ರೀತಿ ಹಾಲು ಒಡೆದಿರಬೇಕು ಇದನ್ನು ನಾನು ಫ್ಲೇಮ್ ಆಫ್ ಮಾಡಿಲ್ಲ ಸೊ ಆನಲ್ಲಿ ಇಟ್ಕೊಂಡೇ ಹಾಕ್ತಾಯಿದ್ದೀನಿ ಸೊ ಆನಲ್ಲಿ ಇಟ್ಕೊಂಡು ಹಾಕೋದ್ರಿಂದ ಬೇಗ ಸಪ್ರೇಟ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ಹ್ಯಾಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನೀಗ ವೆನಿಗರ್ ಹಾಕಿ ಹೊಡಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ನಿಂಬೆಹಣ್ಣನ್ನು ಯೂಸ್ ಮಾಡ್ಕೊಬೋದು ಸೊ ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಗಿದೆ ಪನ್ನೀರ್ ಆಗಿದೆ ಮತ್ತು ಅದರಲ್ಲಿರುವಂಥ ನೀರು ಸಪ್ರೇಟ್ ಆಗಿದೆ ಇನ್ನೂ ಸ್ವಲ್ಪ ಹೊತ್ತು ಫ್ಲೇಮ್ ಇಟ್ ಇದ್ದೀನಿ ಸೊ ಇನ್ನೂ ಸ್ವಲ್ಪ ಸಪ್ರೇಟ್ ಆಗಬೇಕು ಹಾಗೆ ಇದು ಆಗಿದ ತಕ್ಷಣ ನಾವು ಸೈಡಲ್ಲಿ ಒಂದು ಅರ್ಧ ಲೀಟರಷ್ಟು ನೀರು ಇಟ್ಕೊಂಡಿರಬೇಕು ತಣ್ಣೀರು ಸೊ ಆ ಕೋಲ್ಡ್ ವಾಟರ್ನ ಇದರೊಳಗಡೆ ಹಾಕಿಬಿಟ್ರೆ ಸೊ ಪನ್ನೀರು ಸಾಫ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನೀಗ ಕೋಲ್ಡ್ ವಾಟರು ಇದ್ರ ಜೊತೆ ಹ್ಯಾಂಡ್ ಮಾಡ್ಕೊಂಡೆ ಆ್ಯಂಡ್ ಸೊ ಹಾಲು ಚೆನ್ನಾಗಿ ಒಡ್ಕೊಂಡಿದೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಸೊ ಫಿಲ್ಟರ್ ಮಾಡ್ಕೊಳೋದಕ್ಕೆ ನಾನು ಫಸ್ಟ್ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಸೋಸೋ ಅಂಥದ್ದು ಫಿಲ್ಟರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ ಅದು ವೈಟೇ ಆಗಿರಬೇಕು ಯಾವುದಾದ್ರೂ ಕಲರ್ ಬಟ್ಟೆ ಹಾಕಿದ್ರೆ ಸೊ ಕಲರ್ ಆಗೋ ಚಾನ್ಸಸ್ ಇರುತ್ತೆ ಪನ್ನೀರಿಗೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ವೈಟ್ ಬಟ್ಟೆನೇ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಪನ್ನೀರ್ ರೆಡಿ ಆಗಿದೆ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸೊ ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದನ್ನ ಯಾಕೆಂದ್ರೆ ನಾವು ವೆನಿಗರ್ ಹಾಕಿರ್ತೀವಿ ಹಾಗೆ ಹುಳಿ ಅಂಶ ಇರುತ್ತೆ ಇದರಲ್ಲಿ ಸೊ ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ಹೋಗಿಸ್ಕೋಬೇಕು ಇದನ್ನ ಬೆಟರ್ ನಾವು ಶಿಂಕ್ ಕೆಳಗಡೆ ಟ್ಯಾಪ್ ಅಲ್ಲಿ ಟ್ಯಾಪ್ಗಿಟ್ಬಿಟ್ರೆ ನೀಟಾಗಿ ವಾಶ್ ಆಗುತ್ತೆ ಅಂತ ಹೇಳ್ಬೋದು ನಾನು ಈಗ ನೀರು ಹಾಕ್ತೆ ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ಟ್ಯಾಪ್ ಕೆಳಗಡೆ ಇಟ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ ಸೊ ಈ ರೀತಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಟೈ ಮಾಡಿ ಇಟ್ಕೋಬೇಕು ಸೊ ನೀರು ಚೆನ್ನಾಗಿ ಇದರಲ್ಲಿ ಡ್ರೈ ಆಗಬೇಕು ಸೊ ಹಾಗಂತ ಹೇಳಿ ಫುಲ್ಲು ಡ್ರೈ ಆಗಬಾರ್ದು ಸೊ ಒಂದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಇರಬೇಕು ತುಂಬ ಡ್ರೈ ಆದ್ರೂ ಚಂಪಾಕಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಜಾಸ್ತಿ ಡ್ರೈ ಆಗಬಾರ್ದು ಸೊ ಒಂದು ಮೀಡಿಯಮ್ ಆಗಿರಬೇಕು ಈ ರೀತಿ ನಾನು ಆದಷ್ಟು ಪ್ರೆಸ್ ಮಾಡಿ ನೀರನ್ನು ತೆಗೆ ತೆಗೆದು ಹಾಗೆ ನಾನು ಇದರಲ್ಲಿ ಒಂದು ಸ್ವಲ್ಪ ತೂಕ ಇರೋವಂಥ ಏನಾದರೂ ಭಾರ ಇರೋವಂಥದ್ದು ಹಿಟ್ಟು ಇಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡೋಣ ಸೊ ಅಷ್ಟರೊಳಗಡೆ ನಾವು ಇದಕ್ಕೆ ಸಕ್ಕರೆ ಪಾಕನ ಮಾಡಿಕೊಳ್ಳೋಣ ಸೊ ಇದನ್ನು ಚೆನ್ನಾಗಿ ಡ್ರೈ ಆಗಕ್ಕೆ ಬಿಟ್ಟು ಆ ಡ್ರೈ ಆಗೋ ಟೈಮಲ್ಲಿ ನಾವು ಪಾಕ ರೆಡಿ ಮಾಡಿಕೊಂಡ್ರೆ ಸೊ ಸಕ್ಕರೆ ನೀರನ್ನ ರೆಡಿ ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ಇದು ಡ್ರೈ ಆಗಿರುತ್ತೆ ಸೊ ಬನ್ನಿ ಈಗ ಸಕ್ಕರೆ ನೀರನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಅಗಲ ಇರೋಂಥ ಕಡಾಯನ್ನ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಕಪ್ಪಷ್ಟು ಶುಗರ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಲೀಟರ್ ಎರಡು ಲೀಟರ್ ಹಾಲ್ಗೆ ಇಲ್ಲಿ ನಾವು ಆ ರೆಸ್ಟೋರೆಂಟ್ಸಲ್ಲೆಲ್ಲ ಕಪ್ ಯೂಸ್ ಮಾಡ್ತಾರಲ್ವ ಸರ್ವಿಂಗ್ ಬೌಲ್ ಥರ ಆ ಇದರಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಹಾಗೆ ಅದರಲ್ಲೇ ಎರಡು ಮೂರು ಕಪ್ಪಷ್ಟು ವಾಟರ್ನ ಹ್ಯಾಡ್ ಮಾಡಿದ್ದೀನಿ ನೀರನ್ನು ಬಟ್ ಈ ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು ಒಂದು ಕಪ್ಪಷ್ಟು ಸಕ್ಕರೆ ಮೂರು ಕಪ್ಪಷ್ಟು ನೀರನ್ನು ಹ್ಯಾಡ್ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಒಂದೆಳೆ ಪಾಕ ಎರಡೆಳೆ ಪಾಕ ಅವೆಲ್ಲ ಏನೂ ಬರಷ್ಟಿಲ್ಲ ಚೆನ್ನಾಗಿ ಸಕ್ಕರೆ ಕರಗಿ ಬಾಯ್ಲ್ ಆದರೆ ಸಾಕು ಪಾಕ ಏನು ಅವಶ್ಯಕತೆ ಇಲ್ಲ ಸೊ ಈಗ ನಮಗೆ ಪನ್ನೀರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿ ಸಾಫ್ಟಾಗೇ ಇದೆ ಸೊ ಕಂಪ್ಲೀಟಾಗಿ ಏನು ಡ್ರೈ ಆಗಿಲ್ಲ ಹಾಗೆ ಇದನ್ನು ಚೆನ್ನಾಗಿ ಈಗ ಏನಂತಾರೆ ಒನ್ ಟೆನ್ ಮಿನಿಟ್ಸ್ ಈ ಥರ ಅದಕ್ಕೆ ಚೆನ್ನಾಗಿ ನಾತ್ಕೋಬೇಕು ಅಂತಾರಲ್ಲ ಆ ಥರ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಚಪಾತಿ ಹಿಟ್ಟು ಅದೆಲ್ಲ ಹೆಂಗೆ ನಾತ್ಕೊತೀವೋ ಆ ರೀತಿ ಚೆನ್ನಾಗಿ ನಾತ್ಕೋಬೇಕು ಇದನ್ನು ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಯಾವ ರೀತಿ ಬರುತ್ತೆ ಚಂಪಾಕಲಿ ಅಂತ ಸೊ ನಮಗೆ ಬ್ರೇಕ್ ಆಗಬಾರ್ದಲ್ಲ ಸೊ ಅದಕ್ಕೋಸ್ಕರ ನಾವು ಇದನ್ನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡ್ತಾ 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 ಇದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು ನಾದ್ಕೋಬೇಕು ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಒಂದು ನಾನಿಲ್ಲಿ ಒಂದು ಎರಡು ಲೀಟರಷ್ಟು ಹಾಲು ತೊಗೊಂಡಿದ್ದೀನಲ್ಲ ಸೊ ಅದಕ್ಕೋಸ್ಕರ ಒನ್ ಟೇಬಲ್ ಸ್ಪೂನಷ್ಟು ಮಾಡ್ತಾ ಆ್ಯಡ್ ಮಾಡ್ತಾಯಿದ್ದೀನಿ ಕಾರ್ನ್ಫ್ಲವರ್ ಏನಕ್ಕಪ್ಪ ಅಂತಂದರೆ ಇದು ನಾವು ಸಕ್ಕರೆ ಪಾಕದಲ್ಲಿ ಹಾಕಿದ್ಮೇಲೆ ಬ್ರೇಕ್ ಆಗಬಾರ್ದಲ್ಲ ಸೊ ಸ್ವಲ್ಪ ಬೈಂಡಿಂಗ್ ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸೊ ಕಾರ್ನ್ಫ್ಲವರ್ ಜಾಸ್ತಿ ಆದ್ರೂ ಪನ್ನೀರ್ ಬಂದು ಗಟ್ಟಿ ಆಗ್ಬಿಡುತ್ತೆ ಸೊ ಅಷ್ಟು ಸಾಫ್ಟ್ ಆಗಿರಲ್ಲ ಸೊ ಅದಕ್ಕೋಸ್ಕರ ನಾನು ಒಂದೇ ಟೇಬಲ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆನಂತರ ನಾವು ಕಾರ್ನ್ಫ್ಲವರ್ನ ಹಾಕೋಬೇಕಾಗುತ್ತೆ ಒಂದು ಟೇಬಲ್ ಅಷ್ಟು ಸೊ ಇದು ಒನ್ ಮಿನಿಮಮ್ ಏನಿಲ್ಲ ಅಂದರೆ ಒನ್ ಟೆನ್ ಮಿನಿಟ್ಸ್ ಇದೇ ರೀತಿ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಸೊ ನಾವು ಇದನ್ನು ಸಾಫ್ಟಾಗಿ ಬರೋ ತನಕ ಮಾಡ್ತಾ ಇರಬೇಕು ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀರಿ ನೀವು ಕಾರ್ನ್ಫ್ಲವರ್ನ ಆದಷ್ಟು ಕಮ್ಮಿನೇ ಹ್ಯಾಡ್ ಮಾಡ್ಕೋಬೇಕು ಜಾಸ್ತಿ ಹ್ಯಾಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸೊ ಗಟ್ಟಿ ಕಾರ್ನ್ ಕಾರ್ನ್ಫ್ಲವರ್ ಹಾಕೋದ್ರಿಂದ ಸೊ ನಮಗೆ ಸಕ್ಕರೆ ಪಾಕದ ಮೇಲೆ ಸಕ್ಕರೆ ಪಾಕದೊಳಗಡೆ ಹಾಕಿದ್ಮೇಲೆ ನಮಗೆ ಏನಪ್ಪ ಅಂತಂದರೆ ಆ ಪಾಕದೊಳಗಡೆ ಒಂದು ಲೇಯರಷ್ಟು ಬೈಂಡಿಂಗ್ ಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀವಿ ಆ ಚಂಪಾಕಲಿಗೆ ಕಲರ್ ಬೇಕಲ್ವಾ ಸೊ ನೀವು ಫುಡ್ ಕಲರ್ ಆದರೂ ಹ್ಯಾಡ್ ಮಾಡ್ಕೊಬೋದು ಅಷ್ಟೊಂದು ಹೆಲ್ದಿ ಅಲ್ಲ ಅಂತ ಹೇಳಿ ನಾನು ಇಲ್ಲಿ ಮನೇಲಿರೋಂಥ ಅರಿಶಿನ ಹಾಕಿ ಮಾಡ್ತಾಯಿದ್ದೀನಿ ಸೊ ಫುಡ್ ಕಲರು ಹ್ಯಾಡ್ ಮಾಡ್ಕೋಬೋದು ನಿಮಗೆ ಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮನೆಯಲ್ಲಿ ಯೂಸ್ ಮಾಡೋವಂಥ ಅಡುಗೆ ಅರಿಶ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಾಕ್ತಾ ಇದೆ ಸಾಫ್ಟ್ ಆಗ್ತಾ ಇದೆ ಆ್ಯಂಡ್ ನಾವು ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲೂ ಬ್ರೇಕ್ ಆಗಬಾರ್ದು ಆ ರೀತಿ ಸಾಫ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲಿ ನನಗೆ ಇನ್ನು ಕಲರ್ ಬೇಕು ಅನಿಸ್ತಾ ಇದೆ ಅದಕ್ಕೋಸ್ಕರ ಮತ್ತೆ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅರಶಿನ ಆ್ಯಡ್ ಮಾಡಿಕೊಂಡು ಈಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಈಗ ಆಲ್ಮೋಸ್ಟ್ ಬಂದಿದೆ ಸೊ ಪನ್ನೀರ್ ರೆಡಿ ಆಗಿದೆ ಈಗ ಈಗ ಇದನ್ನು ಶೇಪ್ಸ್ ಮಾಡ್ಕೊಳೋದಷ್ಟೇ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಪನ್ನೀರು ಅಂತ ಸೊ ಈಗ ಇದನ್ನು ನೀಟಾಗಿ ತಗೊಂಡು ನಮ್ಮ ಹೆಬ್ಬೆರಳು ಇರುತ್ತಲ್ವಾ ಆ ಸೈಜಷ್ಟು ದಪ್ಪ ಮಾಡ್ಕೋಬೇಕಾಗುತ್ತೆ ಸೊ ಅಂತಂದರೆ ನಾವು ಸಕ್ಕರೆ ಪಾಕದಲ್ಲಿ ಹಾಕಿದ ತಕ್ಷಣ ಇದು ಇಷ್ಟು ಡಬಲ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಬೆರಳಷ್ಟು ಮಾತ್ರ ಮಾಡ್ಕೋಬೇಕಾಗುತ್ತೆ ಎರಡು ಇಂಚಷ್ಟು ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಇಂಚು ಉದ್ದ ಹಾಗೆ ಒಂದು ಹೆಬ್ಬೆರಳಷ್ಟು ದಪ್ಪ ಇದ್ರೆ ಸಾಕು ಸೊ ಇದನ್ನು ಎಲ್ಲ ಒಂದೇ ಸೈಜಲ್ಲಿ ನಾವು ಮಾಡ್ಕೊತಾ ಹೋಗೋಣ ಎಲ್ಲಾನು ಬಟ್ ಇಲ್ಲಿ ಏನಾದರೂ ಬ್ರೇಕ್ ಆಗ್ತಾ ಇದ್ರೆ ಮತ್ತೆ ನೀವು ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಸೊ ಯಾಕೆ ಅಂತಂದರೆ ನಾವು ಸಕ್ಕರೆ ಪಾಕದಲ್ಲಿ ಹಾಕಿದ ತಕ್ಷಣ ಅದೇನಾಗಿಬಿಡುತ್ತೆ ಏನಾದರೂ ಸ್ಕ್ರ್ಯಾಚಸ್ ಇದ್ದರೆ ಅಲ್ಲಿ ಇಲ್ಲಿ ಸರಿಯಾಗಿ ನಾವು ನಾತ್ಕೊಂಡಿಲ್ಲ ಅಂತಂದರೆ ಸಕ್ಕರೆ ಪಾಕದಲ್ಲಿ ಹಾಕಿದ ತಕ್ಷಣ ಪನ್ನೀರು ಬಿಟ್ಕೊಳೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಮಾಡೋವಾಗ್ಲೇ ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ನಮಗೆ ಎಲ್ಲೂ ಪನ್ನೀರ್ ಕೆಟ್ಟೋಗೋದಿಲ್ಲ ಸೊ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನಂದು ಎರಡು ಲೀಟರ್ ಹಾಲಿಗೆ ಪರ್ಫೆಕ್ಟಾಗಿ ಅದನ್ನಾರು ಚಂಪಾಕಲಿ ಬಂದಿದೆ ಸಿಕ್ಸ್ಟೀನ್ ಬಂದಿದೆ ಸೊ ನಾನು ಹೇಳಿರೋ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಮಾಡಿದ್ರೆ ಅಷ್ಟೇ ಬರುತ್ತೆ ಸೊ ಇಲ್ಲಿ ಸಕ್ಕರೆ ಪಾಕ ನೋಡ್ತಾ ಇರ್ಬೋದು ಬಾಯ್ಲ್ ಆಗ್ತಾ ಇಷ್ಟ ಇಷ್ಟಾದರೆ ಸಾಕು ಸಕ್ಕರೆ ಕಾರ್ಗಿ ಕುದೀತಾ ಇದ್ರೆ ಸಾಕು ಆ ಕುದೀತಾ ಇರೋವಂಥ ಐ ಫ್ಲೇಮಲ್ಲಿ ಇದ್ದಾವಾಗ್ಲೇ ನಾವು ಏನು ಪನ್ನೀರ್ದು ಆ ಮಾಡ್ಕೊಂಡಿದ್ದೀವಲ್ಲ ಪನ್ನೀರ್ನ ನಾವು ಇದರೊಳಗಡೆ ಸೊ ಬಟ್ ಇದು ಮಾತ್ರ ಕೂಲ್ ಕೂಲಾಗ್ ಬಿಡಬಾರ್ದು ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಇಲ್ಲಿ ನಾನು ಸ್ವಲ್ಪ ಪಾಕನ ತೆಗೆದಿಟ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಕೊಳೋಣ ಅಂತೇಳಿ ತೆಗ್ದಿಟ್ಕೊತಾ ಇದ್ದೀನಿ ಏಕೆ ಅಂತಂದರೆ ಇದನ್ನ ಇದರಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿ ಕೂಲ್ ಆದಮೇಲೆ ನಾವು ಇದರೊಳಗಡೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಏಕೆ ಅಂತಂದರೆ ಸ್ವಲ್ಪ ಗಟ್ಟಿ ಆಗಬೇಕಲ್ವ ನಾವು ಕೋವಾ ಫಿಲ್ ಮಾಡಬೇಕಾಗತ್ತಲ್ಲ ಅದಕ್ಕೋಸ್ಕರ ನಾನು ಫಸ್ಟಲ್ಲೇ ತೆಗೆದಿಟ್ಕೊತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಕುದಿ ಬರ್ತಾ ಇದೆ ಅಂತ ಈ ಥರ ಕುದಿ ಬರಬೇಕು ಪರ್ಫೆಕ್ಟಾಗಿ ಬರುತ್ತಾಗ ಸೊ ಆವಾಗ ಏನು ಆಗೋ ಚಾನ್ಸಸ್ ಇರೋಲ್ಲ ಪನ್ನೀರು ಇವಾಗ ಈ ಚೆನ್ನಾಗಿ ಕುದೀತಾ ಇರೋ ನೀರಿಗೆ ನಾನು ಒಂದೊಂದಾಗೆ ಪನ್ನೀರನ್ನ ಹಾಕ್ಕೊತಾ ಹೋಗ್ತೀನಿ ಸೊ ಈ ರೀತಿ ಒಂದೊಂದಾಗೆ ಫ್ಲೇಮು ಕಮ್ಮಿ ಆಗದೆ ಇರೋ ರೀತಿ ನಾವು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಹಾಕಬೇಕಾಗತ್ತೆ ಸೊ ನಾವು ಎಲ್ಲ ಒಂದೇ ಸರಿ ಹಾಕ್ಬಿಟ್ರೆ ಅದ್ರ ಫ್ಲೇಮು ಅಂದರೆ ಅದರದ್ದು ಟೆಂಪ್ರೇಚರು ಕಮ್ಮಿ ಆಗಿಬಿಡುತ್ತೆ ಹೀಟ್ ಕಮ್ಮಿ ಆಗೋಗುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಅದು ಕುದಿ ಬಂದ ಮೇಲೆ ಇನ್ನೊಂದು ಹಾಕ್ತಾಯಿದ್ದೀನಿ ಸ್ವಲ್ಪ ಟೈಮ್ ತೊಗೊಂಡು 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 ಹಾಕಬೇಕಾಗತ್ತೆ ಹಾಗೆ ಇದನ್ನು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಸೊ ಆಫ್ಟರ್ ಟೆನ್ ಮಿನಿಟ್ಸ್ ಏನಾಗಿದೆ ಅಂತ ನೋಡೋಣ ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಟೆನ್ ಮಿನಿಟ್ಸ್ ಕುಕ್ ಮಾಡಿಕೊಂಡು ಹಾಗೆ ಸ್ವಲ್ಪ ಟೆನ್ ಮಿನಿಟ್ಸ್ ಆದಮೇಲೆ ನೋಡೋಣ ಇಲ್ಲಿ ಆಲ್ಮೋಸ್ಟ್ ಆಗಿದೆ ಇಲ್ಲಿ ಎಲ್ಲ ಒನ್ ಟು ಡಬಲ್ ಹಾಕ್ತಾ ಇದೆ ಸ್ವಲ್ಪ ಅದನ್ನು ಲೈಟಾಗಿ ಡಿಪ್ ಮಾಡೋಣ ಒಳಗಡೆಗೆ ಬಟ್ ಪನ್ನೀರ್ ತುಂಬ ಸಾಫ್ಟಾಗಿರುತ್ತೆ ಸಕ್ಕರೆ ಪಾಕದಲ್ಲಿ ನೀವು ಹೆಂಗಾದರೆ ಹಂಗೆ ತಿರುಗಿಸ್ಕೊಡ್ಬಾರ್ದು ಸೊ ಆದಷ್ಟು ಅದೇ ಕುಕ್ ಆಗ್ತಾ ಹೋಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಟೆನ್ ಮಿನಿಟ್ಸ್ ಆದಮೇಲೆ ಈ ರೀತಿ ಒನ್ ಇಷ್ಟು ಡಬಲ್ ಆಗಿದೆ ಸೊ ಇದನ್ನು ಜಾಸ್ತಿ ನೀವು ಕೈಯಲ್ಲಿ ಆಡ್ಸೋಕೆ ಹೋಗ್ಬಾರ್ದು ಸೊ ಇದನ್ನು ಈಗ ಆಲ್ಮೋಸ್ಟ್ ಆಗಿದೆ ಇದು ಸೊ ಜಸ್ಟ್ ಈ ಥರ ಡಿಪ್ ಮಾಡಿದ್ರೆ ಸಾಕು ಅದು ಒಳಗಡೆ ಹೋದರೆ ಸಾಕು ಎಲ್ಲ ಆಲ್ಮೋಸ್ಟ್ ಕುಕ್ ಆಗಿರುತ್ತೆ ಅಂತಲೇ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಬ್ರೇಕ್ ಆಗಿದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಸೊ ಈ ಪರ್ಫೆಕ್ಟಾಗಿ ಮತ್ತೆ ನಾನು ಹೇಳ್ಕೊಟ್ಟಿರೋ ಮೆಥೆಡಲ್ಲಿ ಮಾಡಿದ್ರೆ ನಿಮಗೆ ಬ್ರೇಕ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ ಸೊ ಈಗ ಅದನ್ನು ಕೂಲಾಗೋದಕ್ಕೆ ಬಿಟ್ಟೋಣ ರೂಮ್ ಟೆಂಪ್ರೇಚರ್ ಬರೋ ತನಕ ಅದನ್ನು ಹಾಗೆ ಬಿಡಬೇಕು ಇಲ್ಲಿ ನಾವು ಅಷ್ಟರೊಳಗಡೆ ಸ್ಟಫಿಂಗೋಸ್ಕರ ಕೋವಾನ ರೆಡಿ ಮಾಡ್ಕೊಳೋಣ ಸೊ ಚಂಪಾಕಲ್ಲಿ ಒಳಗಡೆ ಸ್ಟಫಿಂಗ್ನ ರೆಡಿ ಮಾಡ್ತಾರಲ್ಲ ಒಳಗಡೆ ಇಟ್ಟಿರ್ತಾರಲ್ಲ ಅದನ್ನು ಈಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಇದು ನಂದಿನಿದು ಸಪ್ಪೆ ಕೋವಾ ಬರುತ್ತಲ್ವ ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹಾಗೆ ಇದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋಣ ಪನ್ನೀರನ್ನ ಸೊ ಇದು ಸಪ್ಪೆ ಕೋವ ಆಗಿರೋದ್ರಿಂದ ಕೋ ಆಗಿರೋದ್ರಿಂದ ನಾವು ಇದಕ್ಕೆ ಸಕ್ಕರೆನ ಸ್ವಲ್ಪ ಹ್ಯಾಡ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಶುಗರ್ ಆದರೆ ಸಾಕು ತುಂಬ ಶುಗರು ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ನಾಲ್ಕರಿಂದ ಒಂದು ಐದು ಟೇಬಲ್ ಸ್ಪೂನಷ್ಟು ಶುಗರ್ನ ಹ್ಯಾಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಲೆ ಸೊ ಇದನ್ನು ಸ್ವಲ್ಪ ಹಾಗೆ ಮೆಲ್ಟ್ ಮಾಡ್ಕೊಳ್ಳೋಣ ಸೊ ಈ ಥರ ಆಗಿದ್ದರೆ ನಾವು ಅದಕ್ಕೆ ಸ್ಟಫಿಂಗ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಮಿಲ್ಕ್ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಲಿಕ್ವಿಡ್ ಅಂಶ ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಶುಗರ್ನು ಸ್ವಲ್ಪ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಸ್ವೀಟ್ ನೋಡಿಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ಶುಗರ್ನ ಕೆಲವರು ಜಾಸ್ತಿ ಇಷ್ಟಪಡ್ತಾರೆ ಕೆಲವರು ಕಮ್ಮಿ ಇಷ್ಟಪಡ್ತಾರೆ ಸೊ ಅದನ್ನು ನೋಡಿಕೊಂಡು ನೀವು ಆ ಅದನ್ನು ನೋಡಿಕೊಂಡು ಸ್ವೀಟ್ನ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೊ ಇದೆಲ್ಲ ತುಂಬಾ ಈಸಿ ಅಂತಲೇ ಅನಿಸುತ್ತೆ ಪ್ರೋಸೆಸ್ ಸ್ವಲ್ಪ ಲೆಂತಿ ಅಷ್ಟೇ ಅಷ್ಟು ಬಿಟ್ಟರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕುಕ್ ಮಾಡಬೇಕಾಗತ್ತೆ ಯಾಕೆಂದರೆ ಕೂಲ್ ಆಗೋ ತನಕ ವೆಯ್ಟ್ ಮಾಡಬೇಕು ಆ್ಯಂಡ್ ಅದನ್ನು ಫ್ರೀಝರ್ಲಿ ಸಾರಿ ಫ್ರಿಜ್ಜಲ್ಲಿ ನಾವು ಒನ್ ಟು ಅವರ್ಸಲ್ಲಿ ಟೂ ಅವರ್ಸ್ ಇಡಬೇಕಾಗತ್ತೆ ಸೊ ಆ ಪ್ರೋಸೆಸ್ ಎಲ್ಲ ಸ್ವಲ್ಪ ಲೆಂತಿ ಅಂತ ಅನ್ಸುತ್ತೆ ಅಷ್ಟೇ ಬಿಟ್ಟರೆ ಈ ಥರ ಸ್ವೀಟ್ ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು ಬಟ್ ಪರ್ಫೆಕ್ಟಾಗಿ ಏನೆಲ್ಲ ನಾನು ಹೇಳ್ತಾ ಬಂದಿದ್ದೀನೋ ಫಸ್ಟ್ ಸ್ಟೆಪ್ಪಿಂದ ಲಾಸ್ಟ್ ಸ್ಟೆಪ್ ತನಕ ಅದನ್ನೇ ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರೆ ಸೊ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇದು ಪನ್ನೀರ್ ಬಂದು ರೂಮ್ ಟೆಂಪರೇಚರ್ಗೆ ಬರೋ ತನಕ ನಾವು ಅದನ್ನು ಕೈ ಆಡಿಸೋ ಹಾಗೆ ಇಲ್ಲ ಅದರಿಂದ ಪನ್ನೀರನ್ನ ತೊಗೊಳೋ ಹಂಗೆ ಇಲ್ಲ ಹೊರಗಡೆ ಸೊ ಅದು ರೂಮ್ ಟೆಂಪರೇಚರ್ಗೆ ಬಂದಾದಮೇಲೆ ನಾವು ಫ್ರಿಜ್ಜಲ್ಲಿ ಒನ್ ಟೂ ಅವರ್ಸ್ ಇಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಆಲ್ಮೋಸ್ಟ್ ಈಗ ರೆಡಿಯಾಗಿದೆ ಕೋವಾ ರೆಡಿಯಾಗಿದೆ ಇಲ್ಲಿ ಸ್ವಲ್ಪ ಸ್ವಲ್ಪ ನನಗೆ ತುಂಬಾ ಸಾಫ್ಟ್ ಆಯಿತು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಿಲ್ಕ್ ಪೌಡರ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ನನಗೆ ಸ್ವಲ್ಪ ಸಾಫ್ಟ್ ಆಗಿಬಿಡ್ತು ಹೇಳಿ ನಾನು ಮಿಲ್ಕ್ ಪೌಡರ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ಇದು ಟೋಟಲಿ ಆಪ್ಷನಲ್ ಅಂತಲೇ ಹೇಳ್ಬೋದು ನಿಮಗೆ ಬೇಕಂದರೆ ಯೂಸ್ ಮಾಡ್ಬೋದು ಮಿಲ್ಕ್ ಪೌಡರ್ ಇಲ್ಲಾಂದರೆ ಬೇಡ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಪನ್ನೀರನ್ನ ಇಟ್ಟಿದ್ವಲ್ಲ ಫ್ರಿಜ್ಜಲ್ಲಿ ಅದನ್ನು ಈಗ ತೆಕ್ಕೊಳ್ಳೋಣ ಸೊ ಇದು ಆಲ್ಮೋಸ್ಟ್ ಕೂಲ್ ಆಗಿದೆ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಅದನ್ನು ತಗೊಂಡ್ರು ಆಗೋ ಚಾನ್ಸಸ್ ಇರಲ್ಲ ಯಾಕೆಂದರೆ ಸ್ವಲ್ಪ ಫ್ರಿಜ್ಜಲ್ಲಿ ಮೇಲೆ ಟೈಟ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನಮಗೆ ಆರಾಮ್ಸೆ ಅದನ್ನು ತಗೊಂಡು ಫಿಲ್ ಮಾಡ್ಬೋದು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಇದೆ ಅಂತ ಆ್ಯಂಡ್ ತುಂಬ ಸಾಫ್ಟಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸೊ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಂತ ಸೊ ನಿಮಗೆ ಲೆಂತ್ ಜಾಸ್ತಿ ಆಯಿತು ಅಂತಂದರೆ ಕಮ್ಮಿನೂ ಮಾಡ್ಕೋಬೋದು ನೀವು ಬಟ್ ನಾನು ಇಲ್ಲಿ ಪರ್ಫೆಕ್ಟ್ ಮೆಜರ್ಮೆಂಟ್ ತೋರಿಸ್ಬೇಕಾಗಿತ್ತಲ್ಲ ಸೊ ಮನೇಲಿ ಈ ರೀತಿ ಇಷ್ಟಪಡ್ತಾರೆ ಸ್ವಲ್ಪ ಲೆಂತಿಯಾಗಿಯೇ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೋಡ್ತಾ ಇರ್ಬೋದು ನಾನು ಫಿಲ್ ಮಾಡೋಕ್ಕೆ ಮಿಡ್ಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಮಾತ್ರ ಕಟ್ ಮಾಡ್ಕೋಬೇಕು ಫುಲ್ ಕಟ್ ಮಾಡ್ಕೋಬಾರ್ದು ಸೊ ಈ ರೀತಿ ನೀಟಾಗಿ ಸ್ವಲ್ಪ ನಿಧಾನಕ್ಕೆ ಫಿಲ್ ಮಾಡಬೇಕು ಹಾರ್ಡಾಗಿ ನಾವು ಹೆಂಗೆ ಅಂದ್ರಂಗೆ ಫಿಲ್ ಮಾಡೋಕ್ಕಾಗಲ್ಲ ಈ ರೀತಿ ಕೋವನ್ನು ಫಿಲ್ ಮಾಡಿ ಇದರ ಮೇಲೆ ಒಂದು ಚರೀ ನೆಟ್ ಆಫ್ ಚರೀನ ಕಟ್ ಮಾಡಿಕೊಂಡು ಇಟ್ಕೊಂಡ್ರೆ ಸೊ ಚಂಪಾಕಲಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ ಈಗ ಇಷ್ಟೇ ತುಂಬಾ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೇಟ್ ಸ್ವೀ ಸ್ವೀಟ್ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಈ ರೆಸಿಪಿ ಇಷ್ಟ ಆಗಿದೆ ಸೊ ಲೈಕ್ ಆ್ಯಂಡ್ ಕಮೆಂಡ್ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಇರುವ ಬಲ್ಲಾಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ನನ್ನ ನೆಕ್ಸ್ಟ್ ರೆಸಿಪಿ ಆಗಿರ್ಬೋದು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ಯಾಕೆ ತಡ ಮಾಡ್ತೀರಾ ಸೊ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಸ್ವೀಟ್ ಸ್ಟಾಲ್ಸ್ಗೆ ಹೋಗೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ತುಂಬ ರುಚಿಕರವಾದ ರುಚಿಕರವಾದ ಸ್ವೀಟನ್ನ ಮಾಡ್ಕೋಬೋದು ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್